ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕಿಚ್ಚನ ನೆಕ್ಸ್ಟ್ ಪ್ರಾಜೆಕ್ಟ್ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಮುಂದಿನ ಚಿತ್ರ ಯಾವುದು ಎಂಬುದನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಕಿಚ್ಚ ಸುದೀಪ್ ಹೆಸರಲ್ಲೇ ಕಿಚ್ಚು ಹೊತ್ತಿಸುವ ಗತ್ತು ಎಂಥ ಪಾತ್ರಕ್ಕೂ ನಟಿಸುವ ತಾಕತ್ತು ನಟನಾ ಕಲೆ ಕರಗತ ಮಾಡಿಕೊಂಡಿರುವ ಅಭಿನಯ ಚಕ್ರವರ್ತಿ ಸಿನಿಮಾ ಅಂದ್ರೆ ಸಾಕು ಸಿನಿಪ್ರಿಯರ ಮನ ಕುಣಿಯುತ್ತೆ ಇದೀಗ ವಿಕ್ರಾಂತ್ ರೋಣ ಸಿನಿಮಾ ಬಿಡುಗಡೆಗಾಗಿ ಜನ ಕಾದು ಕುಳಿತಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ತೆರೆಯ ಮೇಲೆ ವಿಕ್ರಾಂತ್ ರೋಣ ಅಬ್ಬರಿಸಬೇಕಾಗಿತ್ತು ಆದರೆ ಕೊರೋನಾದ ಮೂರನೇ ಅಲೆಯ ಕಾರಣದಿಂದಾಗಿ ಚಿತ್ರದ ರಿಲ್ಸ್ ರಿಲೀಸ್ ಡೇಟನ್ನು ಮುಂದೂಡಲಾಯಿತು ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ಸಜ್ಜಾಗಿರುವ ವಿಕ್ರಾಂತ್ ರೋಣ ಚಿತ್ರದ ಹೊರತಾಗಿಯೂ ನಟ ಸುದೀಪ್ ಮುಂದೆ ಬೇರೆ ಯಾವ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬ ಕುತೂಹಲ ಅವರ ಸಿನಿಮಾ ಅಭಿಮಾನಿಗಳಲ್ಲಿದೆ ಕಿಚ್ಚನ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಕ್ಯೂರಿಯಸ್ ಆಗಿರುವ ಪ್ರಿಯರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಕಿಚ್ಚನ ಮುಂದಿನ ಚಿತ್ರ ಯಾವುದು ಎಂಬುದು ಬಹಿರಂಗವಾಗಿದೆ ಈ ಬಾರಿಯೂ ಅನೂಪ್ ಭಂಡಾರಿ ಅವರೇ ಸುದೀಪ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರದ ಹೆಸರು ಬಿಲ್ಲಾ ರಂಗ ಭಾಷಾ ಹೌದು ವಿಕ್ರಾಂತ್ ಋಣ ಚಿತ್ರದ ನಂತರ ಮತ್ತೊಮ್ಮೆ ಕಿಚ್ಚನ ಫ್ಯಾನ್ ಇಂಡಿಯಾ ಸಿನಿಮಾ ಹಾಗೆ ಬಿಲ್ಲಾ ರಂಗ ಭಾಷಾ ಸಿನಿಮಾ ಸೆಟ್ಟೇರುತ್ತಿದೆ ನಿರ್ದೇಶಕ ಅನೂಪ್ ಭಂಡಾರಿ ಜೊತೆ ಮತ್ತೊಂದು ಸಿನಿಮಾ ಮಾಡುವುದಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಇತ್ತೀಚೆಗಷ್ಟೇ ಗುಟ್ಟು ಬಿಟ್ಟು ಕೊಟ್ಟಿದ್ದರು ಸುದೀಪ್ ಅವರು ಹೀಗಾಗಿ ಅವರು ಕಾಂಬಿನೇಷನ್ನಲ್ಲಿ ಅಶ್ವತ್ಥಾಮ ಸಿನಿಮಾ ಸೆಟ್ಟೇರಲಿದೆ ಎಂದು ಅವರು ಭಾವಿಸಿದ್ದರು ಆದರೆ ಬಾಶ ಬಿಲ್ಲಾರಂಗ ರಂಗ ಆಗಿ ಮಿಂಚಲು ಹೊರಟಿದ್ದಾರೆ ಅನೂಪ್ ಭಂಡಾರಿ ಈಗಾಗಲೇ ಶೇಕಡಾ ಎಂಬತ್ತು ಭಾಗ ಕತೆ ಬರೆದು ಮುಗಿಸಿದ್ದಾರೆ ಈ ಸಿನಿಮಾ ಮುಗಿದ ಮೇಲೆ ಎಲ್ಲವೂ ಅಂದುಕೊಂಡಂತೆ ಆದರೆ ಈ ಮೊದಲೇ ಘೋಷಿಸಿರುವ ಅಶ್ವತ್ಥಾಮ ಸಿನಿಮಾ ಸೆಟ್ಟಿರಲಿದೆ ಅಂತ ಹೇಳ್ತಾ ಇನ್ನೂ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಕ್ರಾಂತ ರೋಣದ ಬಗ್ಗೆ ವಿಷಯವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ